मोबाइल अल्ली महिलियर फोटो तेगितिद्द युवकनिगे सरियागि गूस बिद्दिदे महिलियरु चप्पली सेवे माडिदारे नंतर आतनन्न पोलीसर वशक्के ओप्पिसलागिदे गदग तालूकिन हातलगिरी ग्रामदल्ली ई घटने नडेदिदे हीगे जनरिंद धर्मदेट तिंतायिरुववन हेसरु सतीश बुळ्ळमन्नवर गदग तालूकिन हातलगिरी ग्रामदवनेयाद सतीश के अदे ग्रामस्थरु गूस कोट्टरु ಮಹಿಳೆಯರು ಚಪ್ಪಲಿ ಸೇವೆ ಮಾಡಿದರು ಟ್ರ್ಯಾಕ್ಟರ್ ಡ್ರೈವರ್ ಕೆಲಸ ಮಾಡುತ್ತಾ ಇದ್ದು ಮಹಿಳೆಯರ ಫೋಟೋ ತೆಗಿತಾ ಇದ್ದ ಈ ಬಗ್ಗೆ ಪ್ರಶ್ನಿಸಿದಾಗ ಸರಿಯಾಗಿ ಉತ್ತರ ನೀಡಲಿಲ್ಲ ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಧರ್ಮದೇಟು ಕೊಟ್ಟರು ಹೆಣ್ಣು ಮಕ್ಕಳು ಮನೆಯ ಮುಂದೆ ಬಾಂಡೆ ತಿಕ್ಕಬೇಕಾದ್ರೆ ಅದನ್ನ ಒಂದು ಹುಡುಗ ಕ್ಯಾಮೆರಾದಲ್ಲಿ ಫೋಟೋ ತೆಗೆದನು ಅದರಂತೆ ಜಗ್ಗು ಅನೇಕ ಮಾಡಿದ್ದಾನೆ ಈಗ अदर सल इवत हिड़ू ग्राम गुरी हग्गमुग्ग तलिसिदर सतीश ग्रामदल्ली केल दिनगळिंद तम्म बीदिय महिळेयर फोटोवन्न तेगेयुत्तिद्द एनलागिदे ई बग्गे एच्चरिके नीडिदरू ईत सुधारिसिरलिल्ल इंदक्के इदे रीति हेण्णुमक्कळिगे चुडायिसिदु आमिंद क्यामेरादल्लि फोटो सेरे हिडिदु अदन्न माडिदु नोडि ऊरिन ग्रामर एल्लरू ओम्मे हेळिदरु ಆದರೆ ಆ ಹುಡುಗ ತನ್ನ ಕೆಲಸ ಬಿಳಿಲ್ಲ ಹೇಳುವತ್ತಿನಾಗ ಎಲ್ಲರಿಗಿನ ಅಪಶಬ್ದದಿಂದ ನುಡಿದಕ್ಕೆ ಎಲ್ಲರ ಗ್ರಾಮಸ್ಥರ ಹಿಂದಕ್ಕೆ ಇದೇ ರೀತಿ ಮಾಡಿದಕ್ಕೆ ಎಲ್ಲರಿಗೆ ಸಿಟ್ಟು ಬಂದ ಕಾರಣ ಅವನ್ನ ಇವತ್ತು ಇಡೇ ಊರು ಜನ ಎಲ್ಲರೂ ತಿಳಿಸಿ ಮಹಿಳೆಯರ ಫೋಟೋ ತೆಗೆಯುವ ಚಾಳಿ ಈತನ ಗುಂಪಿಗೆ ಇದೆಯಂತೆ ಆದರೆ ಗ್ರಾಮದಲ್ಲಿ ಈ ವಿಷಯ ತಿಳಿದ್ರೆ ಗಲಾಟೆಗಳು ಆಗಬಹುದು ಅಂತ ಸುಮ್ಮನೆ ಇದ್ದರು ಎನ್ನಲಾಗಿದೆ ಸದ್ಯ ಸತೀಶ್ನನ್ನ ಗದಗದ ಗ್ರಾಮಾಂತರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಿರಣ್ ಕುಮಾರ್ ಸುವರ್ಣ ನ್ಯೂಸ್ 24/7 ಗದಗ इन दावणगेरियल्लू दलित प्रकरण नडेदिदे स्वच्छता कार्य के बंद नगरसभे अधिकारी जनरे हिडिदु तळिसिद्दारे नगर पीजे बड़ावणेयल्ली भारी मळे कारण मनेगळिगेल्ल नीरु नुग्गित्तु इदर स्वच्छता कार्य के अंत पौर कार्मिकरु बड़ावणेगे होगिद्रु आग बड़ावणे निवासिगळु मळेय मेलिन सिट्टन्नेल्ल कार्मिकर मेले तीरिसिकोंडिद्दारे कार्मिकरन्न हिग्गामुग्ग तळिसिद्दारे ಇದರಿಂದ ಸಿಟ್ಟಿಗೆದ್ದಿರೋ ಕಾರ್ಮಿಕರು ನಮಗೆ ರಕ್ಷಣೆ ಕೊಡಿ ಅಂತ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಹಲ್ಲೆ ನಡೆಸಿದವರನ್ನ ಅರೆಸ್ಟ್ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ ಹೆಂಡತಿ ಚೆನ್ನಾಗಿಲ್ಲ ಅಂತ ಸ್ನೇಹಿತರ ಮಾತು ಕೇಳಿದ ಗಂಡ ತನ್ನ ಪತ್ನಿಗೆ ಡೈವೋರ್ಸ್ ನೀಡಲು ಮುಂದಾದ ವಿಲಕ್ಷಣ ಘಟನೆ ತುಮಕೂರಿನ ಗಿರಿನಗರದಲ್ಲಿ ನಡೆದಿದೆ ಮದುವೆಯಾಗಿ 5 ತಿಂಗಳು ಕಳೆಯುವ ಮುನ್ನವೇ ಗಂಡ ಡೈವೋರ್ಸ್ ನೀಡುವಂತೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಇದರಿಂದ ಮಾನಸಿಕವಾಗಿ ನೊಂದಿರುವ ಯುವತಿ ಕಡೆಯವರು ಗಂಡನ ಮನೆ ಮುಂದೆ ಧರಣಿ ನಡೆಸಿದ್ದಾರೆ ಹೆಬ್ಬೂರಿನ ಯಮುನಾ ಅವರು ಗಿರಿನಗರದ ಸಿದ್ದಲಿಂಗ ಕುಮಾರ್ ಜೊತೆ ಮಾರ್ಚ್ ತಿಂಗಳಲ್ಲಿ ಮದುವೆಯಾಗಿದ್ದರು ಬೇರೆಯವರ ಮಾತು ಕೇಳಿ ಹೆಂಡತಿಯನ್ನ ತಿರಸ್ಕರಿಸಲು ಮುಂದಾಗಿರುವ ಬಂಡ ಗಂಡನ ವಿರುದ್ಧ ಮಾನಸಿಕ ಹಿಂಸೆ ಹಾಗೂ ವರದಕ್ಷಿಣೆ ಕಿರುಕುಳ ಆರೋಪದಡಿ ಕ್ಯಾಚಂದ್ರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮೈಸೂರಿನಲ್ಲಿ ಮತ್ತೆ ಬೀದಿ ನಾಯಿಗಳು ಅಟ್ಟಹಾಸ ಮರೆದಿವೆ ಮಕ್ಕಳ ಮೇಲಿನ ದಾಳಿಗಳು ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ ಯಾಕಂದ್ರೆ ಮತ್ತೊಮ್ಮೆ ಬಾಲಕನ ಮೇಲೆ ನಾಯಿಗಳು ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿವೆ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ನಾಯಿಗಳು ಅಟ್ಟಹಾಸ ಮೆರೆದಿವೆ ಮೈಸೂರು ತಾಲೂಕಿನ ಮಾದೇಹಳ್ಳಿ ಗ್ರಾಮದಲ್ಲಿ 14 ವರ್ಷದ ಬಾಲಕನ ಮೇಲೆ ನಾಯಿಗಳು ಎರಗಿವೆ ಕೆಂಡಗಣ್ಣನ ಮೇಲೆ ಏಕಾಏಕಿ ದಾಳಿ ಮಾಡಿ ಮುಖ ಎದೆ ಹಾಗೂ ಬೆನ್ನಿಗೆ ಕಚ್ಚಿವೆ ಮುಂಜಾನೆ ಮನೆಯ ಮುಂದಿನ ದನದ ಕೊಟ್ಟಿಗೆಗೆ ಹೋಗುವ ಸಂದರ್ಭದಲ್ಲಿ ಈ ದಾಳಿ ನಡೆದಿದೆ ಮನೆಯವರು ತಕ್ಷಣ ಹೊರಬಂದು ನಾಯಿಗಳನ್ನ ಓಡಿಸಿದ್ದಾರೆ ಕೆಂಡಗಣ್ಣನಿಗೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ ನಾನು ಅಸು ನೋಡಕ ಹೋದೆ ಇತ್ತು ಕಡೆ ಹೋಗಿದೆ ನಾಯಿಗಳು ಅಟ್ಯಾಕ್ ಮಾಡಿದ್ರು ನಾಕೈನ ಗ್ರಾಮದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಅದನ್ನ ನಿಯಂತ್ರಿಸುವಂತೆ ಸ್ಥಳೀಯರು ಅನೇಕ ಬಾರಿ ಗ್ರಾಮ ಪಂಚಾಯತಿಗೆ ಮನವಿ ಮಾಡಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಅಸ ನೋಡಕ ಅಂತ ಹೋಗಿತ್ತು 4-5 ನಾಯಿ ಬಂದು ಕಚ್ಚಿಬಿಟ್ಟು ಕೆಡಗಿಬಿಟ್ಟಿತ್ತು ಕರ್ಕ ಬಂದು ಆಂಬ್ಲೆಸ್ ಫೋನ್ ಮಾಡ್ತು ಆಂಬ್ಲೆಸ್ ಫೋನ್ ಮಾಡಿ ಆಂಬ್ಲೆಸ್ ಗೆ ತಕ ಬಂದ್ರು
ತಿರ್ಗಾ ಊರಲ್ಲೆಲ್ಲ ಮಾಡಿದ್ರು ಯಾರು ಅರ್ಥಕ್ಕೆ ಅದು ಗಮನ ಇಡ್ತಾ ಇಲ್ಲ. ಆದ ಕಾರಣ ಇದನ್ನ ಪರಿಶೀಲಿಸಿ ಏನಾರ ಮಾಡಿ ನೀವು ಇದನ್ನ ನಾಯಿಗಳ ಹಿಡಿಬೇಕು ಅನ್ನಂಗ ಮಾಡಬೇಕು. ಸ್ಥಳೀಯ ಸಂಸ್ಥೆ ತಮ್ಮ ಜವಾಬ್ದಾರಿಯನ್ನ ಅರಿತು ಬೀದಿ ನಾಯಿಗಳನ್ನ ನಿಯಂತ್ರಿಸಬೇಕೆಂದು ಜನರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಸ್ಥಳೀಯ ಸಂಸ್ಥೆಗಳು ನಿದ್ದೆಯಿಂದ ಏಳೋದಕ್ಕೆ ಇನ್ನೆಷ್ಟು ಮಕ್ಕಳು ನಾಯಿಗಳ ದಾಳಿಗೆ ಒಳಗಾಗಬೇಕೋ ದೇವರೇ ಬಲ್ಲ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು.